ಸರ್ ಥೀಮ್ ತೆಗಿಬೇಕು ಅನ್ನುವಂತ ವಿಚಾರನೂ ಕೂಡ ಐತ, ಅದನ್ನ ತೆಗೆದು ರಿಲೀಸ್ ಮಾಡಬೇಕ ಇಲ್ಲ ಸಿನಿಮಾ ಯಾವ ತರ ಇದೆ ಅದೇ ತರ ರಿಲೀಸ್ ಮಾಡಬೇಕು ಯಾವ ತರ ನಿಮಗೆ ಪರ್ಮಿಷನ್ ಸಿಕ್ಕಿದೆ? ಇಲ್ಲ, ಇವಾಗ ಏನ್ ನಾವು ಸೆನ್ಸಾರ್ ಮಾಡಿಸಿದೀವಿ ಅದನ್ನೇ ರಿಲೀಸ್ ಮಾಡ್ತಾರ, ಯಾವುದೇ ಕಟ್ಸ್ ಇಲ್ಲ. ರಮ್ಯ ಅವ್ರದ್ದು ನಾನು ಅದನ್ನ ಒಂದ್ಸರಿ ಕ್ಲಾರಿಟಿ ಕೊಟ್ಬಿಡ್ತೀನಿ, ಆಮೇಲೆ ಆಡಿಯನ್ಸ್ ಬಂದು ಇದಾಗದ್ ಬೇಡ. ಅವ್ರದ್ದೊಂದು ಬ್ರೀಫ್ ಕ್ಯಾಮಿಯೋ ಅಷ್ಟೇ, ತುಂಬಾ ಚಿಕ್ಕ ಮೈನರ್ ರೋಲು, ಗೆಸ್ಟ್ ಅಪಿಯರೆನ್ಸ್ ತರ ಇರೋದು, ಬಟ್ ನೀವೆಲ್ಲೂ ನೋಡಿರಲ್ಲ ಆತರ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಮ್ಯಾಮ್. ಇದು ಇಲ್ಲ ಮ್ಯಾಮ್, ಅಂದ್ರೆ ಇದೊಂದು ಹೇಳ್ಬಿಡ್ತೀನಿ ಮ್ಯಾಮ್, ಅಂದ್ರೆ ಇಲ್ಲಿ ನಾವು ಮಾಡ್ತಿರೋ ಪ್ರಮೋಷನ್ಸ್ ಎಲ್ಲಾನು ರಿವರ್ಸ್ ಸ್ಟ್ರಾಟಜಿಲಿ ಮಾಡ್ತಾ ಇದ್ದೀವಿ, ನಾವು ನಮ್ಮನ್ನ ನಾವೇ ಲೇವಡಿ ಮಾಡಿಕೊಂಡು ಟ್ರೋಲ್ ಮಾಡ್ಕೊಂಡು ಮಾಡ್ತಾ ಇದ್ದಂಥ ಪ್ರಮೋಷನ್ಸು. ಸೊ ನಮ್ಮ ಪ್ರಮೋಷನ್ ಕಂಟೆಂಟ್ ಆಲ್ಮೋಸ್ಟ್ ತುಂಬ ಜನಕ್ಕೆ ರೀಚ್ ಆಗಿದೆ, ನಮ್ಮ ಅಪ್ಪು ಸರ್ ಪ್ರೊಮೋಯಿಂದ ಹಿಡಿದು ಸುಮಾರಷ್ಟು ಪ್ರೊಮೋಗಳು ನಮ್ದೆಲ್ಲ ರೀಚ್ ಆಗಿದೆ. ಸುಮಾರು ಜನ ಪಬ್ಲಿಸಿಟಿ ಗಿಮಿಕ್ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ರು, ಬಟ್ ಅಲ್ಲ, ಸೀರಿಯಸ್ ಆಗಿದ್ದ ಕೇಸ್. ಯಾಕಂದರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ನಮ್ಗೆ ಈ ಥರ ಪಬ್ಲಿಸಿಟಿ ಮಾಡೋ ಕೊರತೆ ನಮ್ಗೆ ಅದಿಲ್ಲ, ನಮ್ಗೆ ಆ ಥರದ್ದು ಬೇಡ, ನಮ್ಮ ಅವಶ್ಯಕತೆನೇ ಇಲ್ಲ, ನಮ್ಮ ಕ್ರಿಯೇಟಿವಿಟಿ ಸಾಕು ನಮಗೆ ಅದು. ಸೊ ಅದೇನು ತೊಂದರೆ ಇಲ್ಲ, ಆ್ಯಂಡ್ ನಿಜವಾಗ್ಲೂ ನಡೆದಿದ್ದು, ಆ್ಯಂಡ್ ಇವಾಗ ಆಗಿದೆ, ಜಯ ಸಿಕ್ಕಿದೆ ನಮ್ಮ ತಂಡಕ್ಕೆ, ಏನು ತೊಂದರೆ ಇಲ್ಲ. ಮತ್ತು ರಮ್ಯ ಮಾಮು ನಮ್ಮ ತಂಡನೇ ಅಂದ್ಕೊಂಡಿದ್ವಿ, ಅವ್ರಿಗೂ ಸೇರಿಸೋ ಜಯ ಸಿಕ್ಕಂಗೆ ಲೆಕ್ಕ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.